ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ ಅನ್ನೋದಕ್ಕೆ ಇತಿಹಾಸವೇ ಸಾಕ್ಷಿ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಶಾಸಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಹತಾಶೆಯಾಗಿ ಉಚಿತ ಯೋಜನೆಗಳ ಮಹಾಪೂರ್ವವನ್ನೇ ಹರಿಸ್ತಾ ಇದೆ ಕಾಂಗ್ರೆಸ್. ರಾಜ್ಯದ ಜನರಿಗೆ ಕಾಂಗ್ರೆಸ್ ಸುಳ್ಳು ಭರವಸೆ ನೀಡ್ತಾ ಇದೆ. ರಾಜಸ್ಥಾನದ ಚುನಾವಣೆ ವೇಳೆ ಕೊಟ್ಟ ಭರವಸೆಯನ್ನು ಈಡೇರಿಸಿಲ್ಲ. ರಾಹುಲ್ ಗಾಂಧಿ ನೀಡಿದ ಭರವಸೆಯನ್ನು ಈಡೇರಿಸಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಪರವಾದ ವಾತಾವರಣವಿದೆ. ರಾಜ್ಯದಲ್ಲಿ ಬಿಜೆಪಿಗೆ ಬಹುಮತ ಪರ ವಿಶ್ವಾಸವಿದೆ. ಹೆಸರು ಪ್ರಜಾಧ್ವನಿ ಯಾತ್ರೆ, ಆದರೆ ಮಾಡ್ತಾ ಇರೋದು ಪ್ರಜಾದ್ರೋಹದ ಕೆಲಸ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. 2018 ನವೆಂಬರ್ನಲ್ಲಿ ರಾಜಸ್ಥಾನದಲ್ಲಿ ಚುನಾವಣೆ ನಡೆಯಿತು. ಆ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತನ್ನು ಕೊಟ್ಟಿದ್ದರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ 10 ದಿನದ ಒಳಗೆ, ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 10 ದಿನದ ಒಳಗೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ರಾಜಸ್ಥಾನದಲ್ಲಿ ಕೊಟ್ಟ ಭರವಸೆ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅವ್ರದ್ದೇ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅವರು ಹೇಳಿದ್ದು, ಮೇರಾ ಕಿಶಾನ್ ಭಾಯಿಯು ಆಜ್ ಸೆ ಗಿಣತಿ ಕರೋ, ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಆಟ್ ನೌ ದಸ್, ದಸ್ ದಿನಕ್ಕೆ ಅಂದರ್ ಆಪ್ಕಾ ಕರ್ಜಾ ಮಾಫ್ ಕರೇಗಿ, ಬಾದ್ ಮೇ ಆಪ್ ಮೋದಿಜಿಗೆ ಪೂಚ್ ಲೋ ಅನ್ನೋ ಪ್ರಶ್ನೆಯನ್ನು ಹೇಳಿದರು. ಅಂದರೆ ಇವತ್ತಿನಿಂದ 10 ದಿನದ ಒಳಗೆ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತೇವೆ, ಆಮೇಲೆ ನೀವು ಮೋದಿನ ಪ್ರಶ್ನೆ ಮಾಡಿ. ಓಕೆ, ಎಲ್ಲರ ಹುಳುಕುಗಳು ಇದ್ದಾವೆ, ಎಲ್ಲರ ಲೋಪದೋಷಗಳು. ನೀವ್ರ ಲೋಪದೋಷವನ್ನು ಅವ್ರು ತೋರಿಸೋದು, ಅವ್ರ ಲೋಪದೋಷವನ್ನು ಇವ್ರು ತೋರಿಸೋದು, ಅದನ್ನು ಬಿಟ್ಟು ಬೇರೆ ಏನಾದರೂ ಆಗ್ತಾ ಇದೆಯಾ? ಜನ ಯೋಚನೆ ಮಾಡೋದು. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.